راجا ಕೃಷ್ಣನ ಅನುಗ್ರಹದಿಂದಲೋ ಮಾತಾಪಿತರ ಆಶೀರ್ವಾದದಿಂದಲೋ ನಮ್ಮಿಬ್ಬರ ಇರಹವಾಗಿದೆ. ಆಕಾಶದ ಮೋಡಗಳ ಮಧ್ಯೆ ಜಿಗಿದಾಡುವ ಸೌಗಂಧದ ಮಗ್ಗೆ ಚುಂಬನ ಸೀರ ಕಡಲಲ್ಲಿ ಉಕ್ಕಿಸಿ ಅಂಬಿಗನಿಲ್ಲದ ದೋಣಿಯಲ್ಲಿ ಕರೆತಂದಿರುವೆ. ಈ ಮನ್ಮಥನ ಬಾಣಕ್ಕೆ ಬಾ ಉತ್ತರ ಸ್ವಾಮಿ ನಾನು ಧನ್ಯವಾದ.
ಆನಂದವಾಯಿತೆ. ಈ ವನವು ನೋಡಿ ಎಷ್ಟು ಪಕ್ಷಿಯಿಂದ ಕೂಡಿದೆ, ಎಷ್ಟು ಚೆನ್ನಾಗಿದೆ ಸ್ವಾಮಿ. ಈ ನದಿಯು ಇಷ್ಟು ಸುಂದರವಾಗಿ ಹರಿಯುತ್ತಿರುವುದಲ್ಲ, ಆಹಾ ಎಷ್ಟು ಮನೋಹರವಾಗಿ ಹರಿಯುತ್ತೆ ಸ್ವಾಮಿ. ವೀರಟರನ ಪುತ್ರಿಯಾಗಿ ಮಧ್ಯಮ ಪಾಂಡವ ನನ್ನ ಜನಕನ ಶಿಷ್ಯಳಾಗಿ ನನ್ನ ಪ್ರೀತಿಯ ಅರಗಿಣಿಯಾಗಿ ಬಂದಿರುವೆ. ನಿನ್ನ ಕೈ ಹಿಡಿದ ನಾನೇ ಭಾಗ್ಯಶಾಲಿಯಲ್ಲವೇ, ನಾನು ಕೂಡ ಭಾಗ್ಯಶಾಲಿಯಲ್ಲವೇ. ಹಾ
ಅಯ್ಯ ಹೃದಯ ರಾಣಿ ಪ್ರಾಣೇಶ್ವರ.
Thank you.
ಹೌದೇ ಅರಮನೆಗೆ ಹೋಗೋಣವೆ ತಮ್ಮಿಷ್ಟಂತೆ ಆಗ್ಲಿ ಸ್ವಾಮಿ
ಸ್ವಾಮಿನಿ ರುಕ್ಮಿಣಿ ಬಾಯಂ ಅಮನರಿನಿ ಮೋಹನ ಸ್ವಾಮಿನಿ ರುಕ್ಮಿಣಿ ಬಾಯಂ ಅಮನರಿನಿ ಮೋಹನ ಮುರಳಿ ಗಾನವಾಯಿ ಸುಮಧುರಾದರ ಸುಮಧುರ ಬಾಯಿನಿ ರುಕ್ಮಿಣಿ ಮೃದು ಮಧುರಾದರ ಸುಮಧುರ ಬಾಯಿನಿ ಮಾಧವ ಹೃದಯ ಮಹದಾನ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರ ಚಿರ ನವರಾಗ ಲೀಲಾ ನವ ಸಿರಿ ಸುರ ಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ರುಕ್ಮಿಣಿ ಪಾಂಡವನ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಯ ಉಪಪ್ಲವ್ಯ ನಗರಕ್ಕೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ನಡೆಯಿತು. ತನಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತರಾದ ಧೌಮ್ಯರನ್ನು ಆ ದುರ್ಯೋಧನ ಬಳಿಗೆ ಸಂಧಿಗಾಗಿ ಕಳಿಸಿದನು. ರುಕ್ಮಿಣಿ, ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ. ರುಕ್ಮಿಣಿ, ನಿಮ್ಮ ವಿಶ್ರಾಂತಿಯ ದಿನಗಳಿನ್ನು ಕಳೆದು ಹೋದವು. ಗೋಪಿಕಾ ಕಟಾಕ್ಷಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆಯ ಕುಸುಮಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸುಗಳನ್ನು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ಶಿಶುಪಾಲಾದಿ ದಾನವರನ್ನು ಸಂಬಂಧಿಸಿದ ಈ ನಿನ್ನ ಚಕ್ರವರ್ತಿ ತೃಷಿಯು ಪುನಃ ಜಾಗೃತವಾಗಲಿ.
ಈ ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿದವರು, ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವಲ್ಲೆಂದು ಪ್ರತಿಜ್ಞೆ ಮಾಡಿರುವನು. ಪ್ರೇಯಸಿ, ಈ ಶೈನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲವನ್ನು ನಾನು ಈಗ ತಾನು ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ ಸ್ವಾಮಿ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೇರಿಂದ ಕೂಡಿ ಮಧುರ ಲಲಿತ ವೇಣುಗಾನದಿಂದ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಲ್ಲಿ ಸಡೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸಿ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ಅರಿತಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ವೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಪತಿಯ ಕರಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನೇ ನೋಡುವೆ ಪ್ರೇಯಸಿ.
ಶಿಕ್ಷಣೆ ಶ್ರೇಷ್ಠ ರಕ್ಷಣೆ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ನಿರಂತರ ಪರಿಶ್ರಮದ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ರುಕ್ಮಿಣಿ, ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ಅರಿತೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿದೆನು. ಅಂಬುದಿ ಹೃದಯ ರಂಗವ ಮೋದದಿ ಸೆಳೆದ
ಸೌಮ್ಯರ ಸಂಧಿಯನ್ನು ನಿರಾಕರಿಸಿ ನನ್ನ ಸಹಾಯವನ್ನು ಕೇಳಲು ದುರ್ಯೋಧನ ಬರಲಿ ಬರಲಿ. ಹೋ ಪಾರ್ಥ, ನೀನೂ ಸಹ ಬರಲಿ ಬರಲಿ. ಹಾ ರುಕ್ಮಿಣಿ, ಸ್ವಾಮಿ ನೀನಿನ್ನು ಹೊರಡು, ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳು. ನಾನು ನಿದ್ರೆಯಿಂದ ಎಚ್ಚರಗೊಂಡ ನಂತರ ಭಾರತದ ಯುದ್ಧ ಅಥವಾ ಶಾಂತಿ ಸಂಧಾನ ಎಂಬ ಪ್ರಕ್ರಿಯೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿದೆ. ಸ್ವಾಮಿ ರುಕ್ಮಿಣಿ,